ಸ್ನೇಹಿತರೆ ಯೂಟ್ಯೂಬ್ ಚಾನೆಲ್ ಆಲ್ ಇನ್ 1 ಯುವರ್ ಹೋಮ್ ಖಾನ್ ಸೈ ಸರಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋ ಬಹಳ ಮುಖ್ಯವಾದ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ನಾನು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಈ ವಿಡಿಯೋನ ಆದಷ್ಟು ಯುವಕರಿಗೆ ಸೆಂಡ್ ಮಾಡಿ ಶೇರ್ ಮಾಡಿ ಹಾಗೂ ಈ ಒಂದು ನೇಮಕಾತಿಯನ್ನು ಸದ್ಯೋಪ ಉಪಯೋಗ ಪಡಿಸಿಕೊಂಡು ಈ ಒಂದು ಅಪ್ಲಿಕೇಶನ್ ಅನ್ನು ನೀವು ಹಾಕಿ ಈ ವಿಡಿಯೋದಲ್ಲಿ ನಾನು ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎರಡು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ ಅದರಲ್ಲಿ ಮೊದಲನೆಯದು ಸಿಎಆರ್ ಅಂದ್ರೆ ಸಿಟಿ ಆರ್ಮ್ ರಿಸರ್ವ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ನಂತರ ಡಿಎಆರ್ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಪೊಲೀಸ್ ಅಂದ್ರೆ ಸುಸಜ್ಜಿತ ಶಸ್ತ್ರಾಸ್ತ್ರಗಳ ಪಡೆ ಈ ಎರಡು ಹುದ್ದೆಗಳು ಸುಮಾರು 3484 ಹುದ್ದೆಗಳು ಕಾಲ್ಪರಾಗಿದೆ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ 3484 ಪೋಸ್ಟ್ ಗಳು ಕಾಲ್ಪರಾಗಿದೆ ಇದರ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ 19/9/2022 ರಿಂದ ಚಾಲನೆಯಾಗಲಿದೆ ಅಂದ್ರೆ 19 ಸೆಪ್ಟೆಂಬರ್ 2028 ರಿಂದ ಇದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ನೀವು ಹಾಕಬಹುದು ಇದರ ಒಂದು ಈ ಅಪ್ಲಿಕೇಶನ್ ಕೊನೆಯ ದಿನಾಂಕ 31 ಅಕ್ಟೋಬರ್ 2022 ಅಂದ್ರೆ 31/10/2022 ವರೆಗೆ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬಹುದು ನಂತರ ಸ್ನೇಹಿತರೆ ಇದರಲ್ಲಿ ಸಿಎಆರ್ ಹಾಗೂ ಡಿಎಆರ್ ಅಲ್ಲಿ ಒಟ್ಟು ಹುದ್ದೆಗಳು 3484 ಇದೆ ಹೈದರಾಬಾದ್ ಪ್ಲಸ್ ನಾನ್ ಹೈದರಾಬಾದ್ ಸೇರಿ ಈ ಒಂದು ಅರ್ಜಿ ಸಲ್ಲಿಸಲು ಏಜ್ ಅಂದ್ರೆ ವಯೋಮಿತಿ ಏನಿದೆ ಅಂದ್ರೆ ಎಸ್ಸಿ ಎಸ್ಟಿ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರಿಗೆ 18 ರಿಂದ 27 ವರ್ಷ ತುಂಬಿರಬೇಕು ಅಂದ್ರೆ 18 ವರ್ಷದ ನಂತರ ಮತ್ತೆ 27 ವರ್ಷದ ಒಳಗೆ ವಯೋಮಿತಿ ಇರಬೇಕು ಅದೇ ತರ ಜನರಲ್ಸ್ಗೆ ಸಾಮಾನ್ಯ ವರ್ಗದವರಿಗೆ 18 ರಿಂದ 25 ತನಕ ವಯೋಮಿತಿ ಇದೆ ಅಂದ್ರೆ 18 ವರ್ಷದ ಮೇಲೆ 25 ವರ್ಷದಿಂದ ಕೆಳಗೆ ಈ ಒಂದು ವಯೋಮಿತಿ ಇದೆ ಮತ್ತೆ ಇದಕ್ಕೆ ಬೇಕಾಗುವ ವಿದ್ಯಾರ್ಹತೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅದು ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಅಥವಾ ಅದರ ಒಂದು ಈಕ್ವಿವಾಲೆಂಟ್ ಅಂದರೆ ಸಮಾನಾರ್ಥಕವಾದ ಒಂದು ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿರಬೇಕು ಎಸ್ಎಸ್ಎಲ್ಸಿ ಐದರ್ ಅದು ಸಿಬಿಎಸ್ಇನೂ ಆಗಬಹುದು ಐಸಿಎಸ್ಇನೂ ಆಗಬಹುದು ಮತ್ತು ಸ್ಟೇಟ್ ಬೋರ್ಡಲ್ಲೂ ಆಗಬಹುದು ಇದರಲ್ಲಿ ನೀವು ತೀರ್ಗಡೆಯಾಗಿರಬೇಕು ಎಸ್ಎಸ್ಎಲ್ಸಿ ಮೇಲೆ ಇದು ಒಂದು ವಿದ್ಯಾರ್ಹತೆ ಇದರಲ್ಲಿರುತ್ತೆ ನಂತರ ಇದು ಯಾವ ಸೆಷನ್ ಅಂತಂದರೆ ಮೊದಲಿಗೆ ಲಿಖಿತ ಪರೀಕ್ಷೆ ಇರುತ್ತೆ ರಿಟರ್ನ್ ಎಕ್ಸಾಮ್ ನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ ಆನಂತರ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಮತ್ತು ಎಂಡ್ಯೂರೆನ್ಸ್ ಪರೀಕ್ಷೆ ಈ ಮೂರು ಪರೀಕ್ಷೆಯಲ್ಲಿ ನೀವು ತೇರ್ಗಡೆ ಆಗಬೇಕು ನೀವು ರಿಟರ್ನ್ ಎಕ್ಸಾಮಿಗೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ ಮೇಲೆ ಅಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಪತ್ರ ಏನಿದೆ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಡೇಟ್ ಬರುತ್ತದೆ ನೋಟಿಫಿಕೇಶನ್ ನೀವು KSP ವೆಬ್ಸೈಟಲ್ಲಿ ಹೋಗಿ ನೋಡಬಹುದು ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಎಲ್ಲ ಡೀಟೇಲ್ಸ್ ನೋಟಿಫಿಕೇಶನ್ನ ನೋಡಬಹುದು ಹೋಗಿ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದ ಮೇಲೆ ನೀವು ಅದರಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಥವಾ ಬ್ಯಾಂಕಿಂದನೂ ಬ್ಯಾಂಕ್ ಚಾನಲ್ ಡೌನ್ಲೋಡ್ ಮಾಡಬಹುದು ಅಥವಾ ಪೋಸ್ಟ್ ಆಫೀಸ್ನಾದರೂ ಡೌನ್ಲೋಡ್ ಮಾಡಬಹುದು ಈ ಮೂರು ಸ್ಟೆಪ್ಸಲ್ಲಿ ನೀವು ಪೇಮೆಂಟ್ ಮಾಡಬಹುದು ಒಂದು ಆನ್ಲೈನಲ್ಲಿ ಅಥವಾ ಬ್ಯಾಂಕ್ ಚಾನಲ್ ಅಥವಾ ಪೋಸ್ಟ್ ಆಫೀಸ್ ಚಾನಲ್ ಡೌನ್ಲೋಡ್ ಮಾಡಿ ನೀವು ಪೇಮೆಂಟ್ ಮಾಡಬಹುದು ಪೇಮೆಂಟ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಇಮೇಲಿಗೆ ನೋಟಿಫಿಕೇಶನ್ ಬರುತ್ತೆ ಎಕ್ಸಾಮ್ ಡೇಟ್ ಯಾವಾಗ ಅಂತ ಅದನ್ನು ಆವಾಗ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ ಮೇಲೆ ರಿಟರ್ನ್ ಎಕ್ಸಾಮ್ ಲಿಖಿತ ಪರೀಕ್ಷೆಗೆ ಹೋಗುವಾಗ ನಿಮ್ಮ ಯಾವುದಾದ್ರೂ ಲಿಖಿತ ಪರೀಕ್ಷೆಯ ಒಂದು ನೀವು ಏನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುತ್ತೀರೋ ಆ ಒಂದು ಅರ್ಜಿ ನಂತರ ನಿಮ್ಮ ಒಂದು ಅಡ್ಮಿಷನ್ ಕಾರ್ಡ್ ಹಾಲ್ ಟಿಕೆಟ್ ಪ್ಲಸ್ ಅದರ ಜೊತೆಗೆ ನಿಮ್ಮ ಒಂದು ಐ ಡಿ ಕಾರ್ಡ್ ಈ ಮೂರು ಐಟಮನ್ನು ನೀವು ತೊಗೊಂಡು ಹೋಗಿರಬೇಕು ಒಂದು ಆನ್ಲೈನ್ ಅರ್ಜಿ ಪ್ಲಸ್ ನಿಮ್ಮ ಒಂದು ಹಾಲ್ ಟಿಕೆಟ್ ಪ್ಲಸ್ ಒಂದು ಐ ಡಿ ಐಡಿಯಲ್ಲಿ ಏನು ಬರುತ್ತಂದರೆ ನಿಮ್ಮ ವೋಟ್ರ್ ಐ ಡಿ ಪಾನ್ ಕಾರ್ಡ್
ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋ, ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ವಿತ್ ಫೋಟೋ, ಈ ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸು, ನೀವು ಅರ್ಜಿ ಮತ್ತು ಹಾಲ್ ಟಿಕೆಟ್ ಜೊತೆಗೆ ಒಂದು ಡಾಕ್ಯುಮೆಂಟ್ಸ್ ನೀವು ತೊಗೊಂಡು ಹೋಗಬೇಕು ಎಕ್ಸಾಮಿಗೆ. ಆಮೇಲೆ ಫಿಸಿಕಲ್ ಟೆಸ್ಟ್ ಅಂದರೆ ದೈಹಿಕ ಟೆಸ್ಟ್ ಇರುತ್ತೆ ನಿಮಗೆ. ದೈಹಿಕ ಪರೀಕ್ಷೆಯಲ್ಲಿ ನಿಮ್ಮ ಜನರಲ್ಲಿಗೆ ನಿಮ್ಮ ಹೈಟು 168 ಸೆಂಟಿಮೀಟರ್ ಇರಬೇಕು, 168 ಸೆಂಟಿಮೀಟರ್. ಆನಂತರ ನಿಮ್ಮ ಚೆಸ್ಟು 86 ಸೆಂಟಿಮೀಟರ್ ಇರಬೇಕು. ಆಮೇಲೆ ನೀವು ಉಸಿರು ತೊಗೊಂಡಾಗ ಅದು 5 ಇನ್ಕ್ರೀಸ್ ಆಗಬೇಕು, ಅಂದರೆ ಜಾಸ್ತಿ ಆಗಬೇಕು. ಆವಾಗ 91% ಇರಬೇಕು, 91 ಸೆಂಟಿಮೀಟರ್ ಇರಬೇಕು. ಈ ಒಂದು ದೈಹಿಕ ಪರೀಕ್ಷೆ. ನಂತರ ಎಂಜಿನಿಯರಿಂಗ್ ಟೆಸ್ಟಲ್ಲಿ ನಿಮಗೆ ಹೈ ಜಂಪ್, ಡಿಸ್ಕಸ್ ಥ್ರೋ ಎಲ್ಲ ಇರುತ್ತೆ. ಈ ಎಲ್ಲ ಎಕ್ಸಾಮಿನ ಪರೀಕ್ಷೆ ಡೀಟೇಲ್ಸ್. ಸೊ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡುತ್ತೇನೆ, ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಬೀದಿಯಲ್ಲಿ ಯಾರಾದರೂ ಎಸ್ ಎಲ್ ಸಿ ಪಾಸ್ ಆದವರು ಇದ್ದರೆ ನೀವು ಅವರಿಗೆ ಈ ಅಪ್ಲಿಕೇಶನನ್ನು ಹಾಕಿಸಿ. ಯಾಕಂದರೆ ಟೋಟಲ್ಲು ಒಟ್ಟಾಗಿ 384 ಹುದ್ದೆಗಳಿದ್ದಾವೆ, ಸೆಲೆಕ್ಷನ್ ಆಗಬಹುದು. ಇದು CAR ಮತ್ತು DR ಪೋಸ್ಟಿಗೆ. ಇದು ಆನ್ಲೈನ್ ಲಿಂಕ್ KSPಯಲ್ಲಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ವೆಬ್ಸೈಟಲ್ಲಿ, ಅಫಿಷಿಯಲ್ ವೆಬ್ಸೈಟಲ್ಲಿ 19 ಸೆಪ್ಟೆಂಬರಿಂದ ಬರ್ತಾಯಿದೆ. ನೀವು ಅಲ್ಲಿ ಆ ಒಂದು ಲಿಂಕಿಗೆ, ನೀವು ಆ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿ ನೀವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬಹುದು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೇನೆ. 19 ತಾರೀಕಿಂದ ಇದು ಆನ್ಲೈನಲ್ಲಿ ಅರ್ಜಿ ಪ್ರಾರಂಭ ಆಗುತ್ತೆ. ಆದಷ್ಟು ಬೇಗ ಇದನ್ನು ಅಪ್ಲೈ ಮಾಡಿ. ವಯೋಮಿತಿ ಎಲ್ಲ ನಾನು ನಿಮಗೆ ಡೀಟೇಲ್ಸ್ ಹೇಳಿದ್ದೀನಿ. KSP ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2 ಪೊಲೀಸ್ ಕಾಲ್ಫರಾಗಿದ್ದಾವೆ. CAR ಅಂದರೆ ಸಿಟಿ ಆರ್ಮಿ ಪೊಲೀಸ್, DAR ಡಿಸ್ಟ್ರಿಕ್ಟ್ ಆರ್ಮಿ ಪೊಲೀಸ್ ಸುಸಜ್ಜಿತ ಶಸ್ತ್ರಾಸ್ತ್ರಗಳ ಪಡೆ. ಇದನ್ನು ನೀವು ಆದಷ್ಟು ಬೇಗ 19 ತಾರೀಕು ನಂತರ ಅಪ್ಲೈ ಮಾಡಿ ಹಾಗೂ ಎಲ್ಲ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಈ ವಿಡಿಯೋವನ್ನು ಆದಷ್ಟು ನನಗೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಇವರ್ ಮುಂಬೈ ಖಾನ್ ಜೈಸರನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.